ಸುಳ್ಳು ಜಾತಿ ಪ್ರಮಾಣ ಪತ್ರ ಸದಲ್ಗಾ ಪುರಸಭಾ ಸದಸ್ಯ ರವಿ ಗೋಸಾವಿ ಸದಸ್ಯತ್ವ ಅನರ್ಹಗೊಳಿಸುವಂತೆ ಆದೇಶಿಸಿದ ಜಿಲ್ಲಾಧಿಕಾರಿಗಳು ಸದಲ್ಗಾ ಪಟ್ಟಣದ ಐಬಿಯಲ್ಲಿ ಬಿಜೆಪಿ ಪುರಸಭಾ ಸದಸ್ಯರು ಪತ್ರಿಕಾಗೋಷ್ಠಿ ಕರೆದು ಪುರಸಭಾ ಚುನಾವಣೆ 2018ರಲ್ಲಿ ವಾರ್ಡ್ ನಂಬರ್ 11ರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಕ್ಷೇತ್ರದಲ್ಲಿ ರವಿ ಗೋಸಾವಿ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ವಾರ್ಡ್ ನಂಬರ್ 11ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದನ್ನು ಅನುಸರಿಸಿ ಪ್ರದೀಪ್ ಕುಮಾರ್ ಜಾಂಬೋಟಿ ಇವರು ರವಿ ಗೋಸಾವಿ ಇವರು ಪ್ರವರ್ಗ 2A ಹಿಂದೂ ಗೋಸಾವಿ ಜಾತಿಗೆ ಸೇರಿದವರಾಗಿದ್ದು ತಹಸೀಲ್ದಾರ್ ಚುಕ್ಕೋಡಿ ಇವರಿಂದ ಹಿಂದೂ ಡುಂಗ್ರಿ ಗರಾಸಿಯ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುತ್ತಾರೆ ಹೀಗೆಂದು ಕಾರ್ಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿರುತ್ತಾರೆ ಇದನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಜಂಟಿ ನಿರ್ದೇಶನಾಲಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಚುಕ್ಕೋಡಿ ತಹಸೀಲ್ದಾರರು ಸದಲ್ಗಾ ಪುರಸಭೆಯ ಸದಸ್ಯತ್ವವನ್ನು ಹೊಂದಿರುವ ರವಿ ಗೋಸಾವಿ ಇವರ ಸದಸ್ಯತ್ವ ಕೂಡಲೇ ಅನರ್ಹಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ ಈ ಸಂಬಂಧ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಸದಸ್ಯ ಬಸವರಾಜ್ ಹನಬರ್ ಮಾತನಾಡಿ ಸತ್ಯಕ್ಕೆ ಯಾವತ್ತೂ ಜಯವಿದೆ ಎನ್ನುತ್ತಾ ರವಿ ಗೋಸಾವಿ ಇವರ ಸದಸ್ಯತ್ವ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಚಿವರುಗಳಿಗೆ ಧನ್ಯವಾದ ತಿಳಿಸಿದರು ಸತ್ಯಮೇವ ಜಯತೆ ಇವತ್ತು ಈ ಪ್ರೆಸ್ ಮೀಟ್ಗೆ ಕರೆ ಕಾರಣ ಅಂದರೆ ಶ್ರೀ ಪ್ರದೀಪ್ ಕುಮಾರ್ ಜಾಂಬೋಟಿಯವರು ದಿನಾಂಕ 30/6/2021 ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಒಂದು ದೂರನ್ನು ಸಲ್ಲಿಸಿ ಆ ದೂರಿನಲ್ಲಿ ಅವರು ವಾರ್ಡ್ ನಂಬರ್ 11ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ರವಿ ದಶರಥ್ ಗೋಸಾವಿ ಇವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿದ್ದು ಆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡೋ ಸಲುವಾಗಿ ಪ್ರದೀಪ್ ಕುಮಾರ್ ಜಾಂಬಟ್ಟಿ ಅವರು ಏನು ಮಾಡಿದ್ರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಆ ಪ್ರಕಾರ ಜಿಲ್ಲಾಧಿಕಾರಿಗಳು ದಿನಾಂಕ 13/7/2021 ಈ ಒಂದು ಮೇಲ್ಮನವಿಯನ್ನು ಪುರಸ್ಕರಿಸಿ ಅವರು ಏನು ಮಾಡಿದರು ಒಂದು ಆದೇಶ ಮಾಡಿದ್ದಾರೆ ಆ ಆದೇಶದಲ್ಲಿ ಈ ಒಂದು ರವಿ ದಶರಥ್ ಗೋಸಾವಿ ಇವರು ಏನು ಮಾಡಿದರು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದರು ಇವರ ಜಾತಿ ಪ್ರಮಾಣಪತ್ರ ರದ್ದಾಗಿದೆ ಅಂತ ಆದೇಶ ಮಾಡಿ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರಿಗೆ ಏನು ಮಾಡಿದರು ಸದರಿ ಅವರ ಪ್ರಮಾಣಪತ್ರಗಳು ರದ್ದಾಗಬೇಕಂತ ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರು ಏನು ಮಾಡಿದರು ಕಾಸ್ಟ್ ಸರ್ಟಿಫಿಕೇಟನ್ನು ಜಾತಿ ಪ್ರಮಾಣ ಪತ್ರಗಳನ್ನು ರದ್ದು ಮಾಡಿ ಅವರು ಏನು ಮಾಡಿದರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಪ್ರದೀಪ್ ಕುಮಾರ್ ಜಾಂಬಟ್ಟಿ ಇವರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಆ ಮನವಿಯಲ್ಲಿ ಅವ್ರು ಏನು ಮಾಡಿದರು ಅವರು ಪಡೆದಿರ್ತಕ್ಕಂಥ ವಾರ್ಡ್ ನಂಬರ್ 11ರ ಸದಸ್ಯತ್ವ ರದ್ದಾಗಬೇಕಂತ ಮನವಿ ಮಾಡಿದ್ದರು ಆ ಮನವಿಗೆ ಅನುಗುಣವಾಗಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಏನು ಮಾಡಿದರು ಒಂದು ಆದೇಶನ ಮಾಡಿದ್ದಾರೆ ಅವರ ಸದಸ್ಯತ್ವ ನಿನ್ನೆಯಿಂದ ರದ್ದಾಗಿದೆ ಅಂತ ಆದೇಶ ಆಗಿದೆ ಈ ಆದೇಶದ ಪ್ರಕಾರ ಇವತ್ತು ನಮ್ಮ ಎಲ್ಲ ನಮ್ಮ ಪುರಸಭೆ ಸದಸ್ಯರ ಕೂಡಿ ಒಂದು ಈ ಮನವಿಗೋಸ್ಕರ ಪ್ರದೀಪ್ ಕುಮಾರ್ ಜಾಂಬಟಿಯವರಿಗಾಗಲಿ ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಲಿ ತಹಸೀಲ್ದಾರ್ ಚಿಕ್ಕೋಡಿ ಇದಕ್ಕೆ ಈ ಹಿನ್ನೆಲೆಯಲ್ಲಿ ನಮ್ಗೆ ಸಹಕಾರ ಲಭಿಸಿರ್ತಕ್ಕಂಥ ಮಾನ್ಯ ಸಚಿವರು ಈಗಿನ ಸಚಿವರು ಶಶಿಕಲಾ ಜೊಲ್ಲೆ ಅವರಿಗಾಗಲಿ ಅನ್ನಸಾಮಣ್ಣ ಜೊಲ್ಲೆ ಅವರಾಗಲಿ ಮತ್ತು ಇನ್ನಿತರ ನಮ್ಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಒಂದು ನಮ್ಮ ಇವರು ಹಾಂ ಡಿ ಸಿ ಆಗಲಿ ಶೆಲ್ ಬೆಳಗಾವಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಇವರಿಗೂ ಸಹಿತ ನಾವು ಏನು ಮಾಡ್ತೀವಿ ಧನ್ಯವಾದಗಳನ್ನು ಹೇಳ್ತೀವಿ ಈ ಒಂದು ಪುರಸಭೆಯಲ್ಲಿ ಇಂಥ ಒಂದು ಘಟನೆ ನಡೆದದ್ದು ಒಂದು ದುರದೃಷ್ಟಕರ ಅಂತೀವಿ ನಾವು ಯಾಕಂದರೆ ಇಂಥ ಒಂದು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದ ಸದಸ್ಯತ್ವ ಆಗೋದು ಭಾಳ ಒಂದು ದುಃಖದ ಸಂಗತಿ ಇದೆ ಇಂಥ ಒಂದು ಕಾರಣಕ್ಕಾಗಿ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾ ಸದಸ್ಯರಾದ ಆನಂದ್ ಪಾಟೀಲ್ ಅಭಿಜಿತ್ ಪಾಟೀಲ್ ಬಸವರಾಜ್ ಹನಬರ್ ಪ್ರಶಾಂತ್ ಕರಂಗಳೆ ಲಕ್ಷ್ಮೀಕಾಂತ್ ಹಾಲಪ್ಪನವರ್ ಕೇತನ್ ಪಾಟೀಲ್ ರಾಜು ಅಮೃತ್ಸನ್ನವರ್ ಅನಿರುದ್ಧ ಪಾಟೀಲ್ ಹೇಮಂತ್ ಸಿಂಗೆ ದರ್ಯಪ್ಪ ಹವಾಲ್ದಾರ್ ಸುನೀಲ್ ನಂದೆ ತಾತಾಸಾಬ್ ನಿಡುಗುಂದೆ ಚಿದಾನಂದ್ ಸಮಗಾರ್ ಭರತ್ ಬೋರ್ಗಾವೆ ಪ್ರದೀಪ್ ಕುಮಾರ್ ಜಾಂಬೋಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.